ಬಾಲಸಂಗಯ್ಯನ ಒಂದು ವಚನ, 12ನೇ ಶತಮಾನದಲ್ಲಿ ಇದ್ದಂಥ ಇನ್ನೊಬ್ಬ ಶರಣ ಬಾಲಸಂಗಯ್ಯ. ಈತನ ಬಗ್ಗೆ ಬಹಳ ಕಡಿಮೆ ವಿವರಗಳು ಲಭ್ಯವಾಗಿವೆ. ಅಂದರೆ ಬಹಳ ಅರ್ಥಪೂರ್ಣ ವಚನಗಳನ್ನು ಈತ ಬರೀತಾನೆ. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರ ದೇವರು ದೇವರಲ್ಲ, ಪಂಚಲೋಹದಲ್ಲಿ ಮಾಡಿದ ದೇವರು ದೇವರಲ್ಲ, ಸೇತು ರಾಮೇಶ್ವರ, ಗೋಕರ್ಣ, ಕಾಶಿ, ಕೇದಾರ ಮೊದಲಾಗಿ ಅಷ್ಟಾಷಷ್ಟಿ ಕೋಟಿ ಪುಣ್ಯಕ್ಷೇತ್ರಗಳಲ್ಲಿಯ ದೇವರೂ ದೇವರಲ್ಲ. ತನ್ನ ತಾನರಿದು ತಾನಾರೆಂದು ತಿಳಿದಡೆ ತಾನೇ ದೇವ ನೋಡ, ಅಪ್ರಮಾಣ ಕೂಡಲ ಸಂಗಮ ದೇವ. ಇದು ಬಸವಣ್ಣವರ ವಚನ ಅಂತಲೂ ಕೂಡ ಸಾಮಾನ್ಯವಾಗಿ ಬಳಸ್ತಕ್ಕಂಥ ಇದೆ. ಬಾಲಸಂಗಯ್ಯನ ವಚನ ಅನ್ನುವಂಥ ಅಭಿಪ್ರಾಯ ಇದೆ. ಇರಲಿ, ಬಸವಾದಿ ಶರಣ ಪರಂಪರೆಯ ವಚನ ಅನ್ನೋದು ನಿರ್ವಿವಾದ. ಅವ್ರೇನು ಹೇಳ್ತಾ ಇದ್ದಾರೆ, ಕಲ್ಲು ಮಣ್ಣು ಕಟ್ಟಿಗೆ ಮತ್ತು ಪಂಚಲೋಹಗಳಿಂದ ಮಾಡಿರ್ತಕ್ಕಂಥ ಮೂರ್ತಿಗಳು ದೇವರಲ್ಲ. ನಾವು ಸಾಮಾನ್ಯವಾಗಿ ಆಮೇಲೆ ತೀರ್ಥಕ್ಷೇತ್ರಗಳಲ್ಲಿ ಹೋಗ್ತೀವಲ್ಲ, ಅದನ್ನು ಹೇಳ್ತಾರೆ. ಸೇತು ರಾಮೇಶ್ವರ, ರಾಮೇಶ್ವರಕ್ಕೆ ಹೋಗಿ ಅದು ರಾಮಸೇತು ಅಂತೆಲ್ಲ ಹೇಳ್ತೀವಲ್ಲ ನಾವು. ಕಪಿ ಕಟ್ಟಿರ್ತಕ್ಕಂಥ ಸೇತುವೆಯನ್ನು ಪೌರಾಣಿಕ ಕಲ್ಪನೆಗಳವೆಲ್ಲ. ಅಂಥ ರಾಮೇಶ್ವರದಲ್ಲಿ, ಗೋಕರ್ಣದಲ್ಲಿ, ಕಾಶಿ, ಕೇದಾರ ಮೊದಲಾದ ತೀರ್ಥಕ್ಷೇತ್ರಗಳು, ಆ ಕಾಲದಿಂದಲೂ ಈ ತೀರ್ಥಕ್ಷೇತ್ರಗಳ ಭ್ರಮೆ, ಈ ತೀರ್ಥಕ್ಷೇತ್ರಗಳ ಬಗ್ಗೆ ಜನರ ತಲೆಯಲ್ಲಿ ಮೌಢ್ಯ ಮತ್ತು ಕಂದಾಚಾರಗಳು ತುಂಬಿವೆ. ಆ ಕಾಲಕ್ಕೇ ಹೇಳಿದ್ರು ಅವರು, ನೀವು ಕಲ್ಲನ್ನೇನು ಪೂಜಿಸ್ತೀರಿ ಅದು ದೇವರಲ್ಲ, ಕಲ್ಲಿನ ಮೂರ್ತಿ ಮಾಡಿ ಏನು ಪೂಜಿಸ್ತೀರಿ ಅದು ದೇವರಲ್ಲ. ಕಲ್ಲು ನಮ್ಮ ಮೂರ್ತಿಗಳು ಸಾಮಾನ್ಯವಾಗಿ ಈ ದೇವರ ಮೂರ್ತಿಗಳು ಅಂತೇನು ನಾವು ನೋಡ್ತೇವೆ. ಈ ಲಿಂಗಗಳಿವೆ ಅಲ್ಲ, ಸ್ಥಾವರ ಲಿಂಗಗಳು, ಅವೆಲ್ಲ ಕಲ್ಲಿನಿಂದ ಕೆತ್ತಿದ್ದು. ಎಂತೆಂಥ ದೊಡ್ಡ ಕಲ್ಲಿನಿಂದ ಕೆತ್ತಿರ್ತಕ್ಕಂಥ ಲಿಂಗಗಳನ್ನು ಮತ್ತು ಇತರ ದೇವತೆಗಳ ಮೂರ್ತಿಯನ್ನು ನಾವು ನೋಡ್ತೇವೆ. ಗಣಪತಿ, ಕಾರ್ತಿಕೇಯ, ಶ್ರೀಮನ್ನಾರಾಯಣ, ವೆಂಕಟೇಶ, ಎಷ್ಟು ಮೂರ್ತಿಗಳಿಲ್ಲ ದೇಶದೊಳಗಂತೇಳಿ. ಹಾಗೆಯೇ ಮಣ್ಣು ದೇವರು ದೇವರಲ್ಲಿ, ಮಣ್ಣಿನಿಂದ ಮಾಡಿದ ಮೂರ್ತಿಗಳು ಸಾಕಷ್ಟು, ಮಣ್ಣಿನಿಂದ ಮಾಡಿರ್ತಕ್ಕಂಥ ಮೂರ್ತಿಗಳು ಕೂಡ ನಮ್ಮಲ್ಲಿ ಇವೆ ಅಂತೇಳಿ. ಆಗಾಗ ನಮ್ಮ ಮನೆಯಲ್ಲಿ ಏನೇನು ಹಬ್ಬಗಳಿದ್ದಾಗ ಮಣ್ಣಿನಿಂದ ಮೂರ್ತಿಗಳನ್ನು ಮಾಡಿ ಪೂಜೆ ಮಾಡ್ತಕ್ಕಂಥದ್ದಿದೆ. ಮತ್ತು ಹುತ್ತನ್ನು ಪೂಜೆ ಮಾಡೋದಂದ್ರೆ ಮಣ್ಣನ್ನೇ ಪೂಜೆ ಮಾಡೋದು, ಹುತ್ತನ್ನು ಪೂಜೆ ಮಾಡೋದು, ಎಲ್ಲೋ ಇರತಕ್ಕಂಥ ದೀಪವನ್ನು ಪೂಜೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ಇವೆ. ಮರ ದೇವರಲ್ಲ, ಮರದಿಂದ ಮಾಡಿರ್ತಕ್ಕಂಥದ್ದು, ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ದೇವರುಗಳು ಸಾಕಷ್ಟು ಕಡೆ, ಸಾಕಷ್ಟು ದೇವಸ್ಥಾನಗಳಲ್ಲಿ, ವಿಶೇಷವಾಗಿ ಆದಿವಾಸಿ ಜನಾಂಗದಲ್ಲಿ, ಬಡ ಜನಾಂಗದಲ್ಲಿ, ತಳ ಸಮುದಾಯದಲ್ಲಿ ಆ ದೇವರುಗಳು ಇವೆ. ಕಟ್ಟಿಗೆಯಿಂದ ಮಾಡಿರ್ತಕ್ಕಂಥ ದೇವರುಗಳು, ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ. ಪಂಚಲೋಹಗಳು ತಾಮ್ರ, ಹಿತ್ತಾಳೆ, ಕಂಚು, ಬೆಳ್ಳಿ, ಬಂಗಾರ ಇವುಗಳಿಂದ ತಯಾರಿಸಿರ್ತಕ್ಕಂಥ ತಳ 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 ಹೊಳೆಯುವಂಥ ಮೂರ್ತಿಗಳು ಕೂಡ ಇವೆ. ದೊಡ್ಡ ದೊಡ್ಡ ದೇವಸ್ಥಾನಗಳು, ಅವುಗಳು ಕೂಡ ದೇವರಲ್ಲ. ನೀವೇನು ಕಾಶಿ, ರಾಮೇಶ್ವರ, ಶ್ರೀಶೈಲ ಇತ್ಯಾದಿಗಳಿಗೆ ಹೋಗಿ ಕೈ ಮುಗಿದು ಪುಣ್ಯ ಆಯಿತು, ನಮ್ಮ ಪಾಪ ಎಲ್ಲ ಪರಿಹಾರ ಆಯಿತು ಅಂತೇನು ಬರ್ತೀರಲ್ಲ. ನೀವು ಇಷ್ಟೆಲ್ಲ ಹೋಗಿದ್ದಕ್ಕೆ ನಿಮ್ಮ ಹಣ ಖರ್ಚಾಗಿರ್ಬೋದು, ನಿಮ್ಮ ಆರೋಗ್ಯ ಹೊರಟೋಗಿರ್ಬೋದು. ಯಾಕಂದರೆ ನೀವು ಭಕ್ತಿಯ ಸ್ವರೂಪದಲ್ಲಿ ಹೋಗಿರ್ತೀರಿ, ಅದನ್ನು ನೋಡಬೇಕು, ಅಧ್ಯಯನ ಮಾಡಬೇಕು, ಸುತ್ತಲಿನ ಪ್ರಕೃತಿಯನ್ನು ಸವಿಬೇಕಂತೇನು ಹೋದವರಲ್ಲ ನೀವು. ಅಲ್ಲಿ ದೇವರಿದೆ ಅಂತ ಹೋಗಿ ಸುತ್ತಲಿರ್ತಕ್ಕಂಥ ವಿಶಾಲವಾದ ಮತ್ತು ಸ್ನಿಗ್ಧವಾಗಿ ಹರಡಿಕೊಂಡಿರ್ತಕ್ಕಂಥ ಯಾವ ಪ್ರಕೃತಿಯನ್ನಂತೂ ನೀವು ನೋಡೋದಿಲ್ಲ, ಅನುಭವಿಸೋದಿಲ್ಲ. ನಿಮ್ಮ ಲಕ್ಷ್ಯ ಇರೋದು ಯಾವುದೋ ಒಂದು ದೇವಸ್ಥಾನ, ದೇವಸ್ಥಾನದಲ್ಲಿ ಒಳಗಿರ್ತಕ್ಕಂಥ ಗರ್ಭಗೃಹ, ಜನ ಒಬ್ಬರ ಮೇಲೆ ಒಬ್ಬರು ಹುಚ್ಚತ್ತಿ ಹೋಗ್ತಾನೆ ಇರೋದು. ಅಲ್ಲಿ ಸಿಕ್ಕಾಪಟ್ಟೆ ಕ್ಯೂ ಉಪವಾಸ ವನವಾಸ ಮಾಡಿ ಹೋಗಿ ಕ್ಯೂನಲ್ಲಿ ಗಂಟುಗಟ್ಟಲೆ ಕಾಲು ಸವದು, ಕೈ ಸವದು, ಇತ್ತೀಚೆಗಂತೂ ಮತ್ತೆ ಜನರಿಗೆ ಈ ರೀತಿಯ ಭಕ್ತಿಯ ಹುಚ್ಚಾಟ ಹೆಚ್ಚಾಗಿದೆ. ಈಗ ಈ ಎಲ್ಲ ತೀರ್ಥಕ್ಷೇತ್ರಗಳಿಗೆ ಬರಿಗಾಲಿನಿಂದ ನಡೀತಾ ಹೋಗ್ತಕ್ಕಂಥದ್ದು ಎಂಥ ದುರಂತ ನೋಡ್ರಿ. ನಡೀತಾ ಹೋಗೋದ್ರ ಮೂಲಕ ಮನುಷ್ಯ ದೂರವನ್ನು ಬೇಗ ಸವಿಸಲಿಕ್ಕಾಗೋದಿಲ್ಲ, ಜೀವಿತಾವಧಿಯಲ್ಲಿ ಇಡೀ ಈ ಪ್ರಪಂಚವನ್ನು ನೋಡಲಿಕ್ಕಾಗೋದಿಲ್ಲ. ತನ್ನ ಸೌಲಭ್ಯಕ್ಕಾಗಿ, ತನ್ನ ಅನುಕೂಲಕ್ಕಾಗಿ ಸಮಯ ಉಳಿಸಬೇಕು, ಶ್ರಮ ಉಳಿಸ್ಬೇಕನ್ನುವ ಕಾರಣಕ್ಕಾಗಿ ಎಷ್ಟೆಲ್ಲ ಸಂಶೋಧನೆಗಳನ್ನು ಮಾಡಿ ನಾವು ಬಸ್ ಕಂಡುಹಿಡ್ದೀವಿ, ರೈಲ್ವೆ ಕಂಡುಹಿಡ್ದೀವಿ, ವಿಮಾನ ಕಂಡುಹಿಡ್ದೀವಿ, ರಾಕೆಟ್ ಕಂಡುಹಿಡ್ದೀವಿ, ಇವೆಲ್ಲ ಕಂಡುಹಿಡಿದು ಇವೆಲ್ಲವುಗಳು ನಮ್ಮ ಕೈಗೆ ಸಿಗುತ್ತಿರುವ ಹೊತ್ತಿನಲ್ಲಿ ಮತ್ತೆ ಬರಿಗಾಲಿನಿಂದ
ನಡೀತಾ ಹೋಗ್ತೇನೆ, ಹೋಗಿ ಪುಣ್ಯ ಸಂಪಾದನೆ ಮಾಡ್ತೇನೆ ಅನ್ನುವಂಥ ಮೂರ್ಖತನ ನಮ್ಮಲ್ಲಿ ಇವತ್ತಿಗೂ ಕೂಡ ಜೀವಂತವಾಗಿದೆ. ಇವ್ಯಾವುಗಳು ಕೂಡ ದೇವರಲ್ಲ. ಹಾಗಾದರೆ ದೇವರನ್ನೋದು ಇಲ್ವೇ? ದೇವರನ್ನೋದು ಇದೇ ಇಲ್ಲ ಅನ್ನುವಂಥ ಚರ್ಚೆ ಒಂದು ಕಡೆ ಇಟ್ಟು, ಸದ್ಯಕ್ಕೆ ಜನರು ದೇವರು ಇದ್ದಾನೆ ಅನ್ನುವಂಥ ನಂಬಿಕೆ ಮೂಲಕ ತಮ್ಮ ಬದುಕನ್ನು ಏನು ಕಟ್ಕೊಂಡಿದ್ದಾರಲ್ಲ, ಆ ನಂಬಿಕೆಗೆ ಎಲ್ಲಿಯೂ ಕೂಡ ಧಕ್ಕೆ ತರದಂತೆ ಎಷ್ಟೋ ಸರ್ತಿ ಈ ನಂಬಿಕೆಗೆ ಅವರು ಹಂತ ಹಂತವಾಗಿ ತಿಳುವಳಿಕೆ ಅಂತ ಬರಲಿಲ್ಲ ಅಂದರೆ, ಹಂತ ಹಂತವಾಗಿ ಇಡೀ ಪ್ರಪಂಚದ ಆಗುಹೋಗುಗಳ ಬಗ್ಗೆ ವಸ್ತುನಿಷ್ಠವಾದ ಒಂದು ವೈಜ್ಞಾನಿಕವಾದಂಥ ಗ್ರಹಿಕೆ ಇಲ್ಲದೆ ಹೋದರೆ, ಇದ್ದಕ್ಕಿದ್ದಂಗೆ ದೇವರಿಲ್ಲ ಅಂತ ಹೇಳಿದ್ರೆ ಜನ ದಿಗ್ಭ್ರಾಂತರಾಗ್ತಾರೆ, ಅಭಾಸಕ್ಕೊಳಗಾಗ್ತಾರೆ, ಮತಿ ಭ್ರಮಣೆಗೂ ಕೂಡ ಒಳಗಾಗಬಹುದು. ಹೀಗಾಗಿ ಆಯಿತು, ದೇವರಿದ್ದಾನೆ ಅಂತನ್ನೋದಾದರೆ ಎಲ್ಲಿದೆ ದೇವರು? ತನ್ನ ತಾರಾರೆಂದು ತಿಳಿದು ತನ್ನ ತಾನು ಅರಿಯಬಲ್ಲಡೆ ನೀನೇ ದೇವ ಕಾಣ. ಎಸ್, ನೀನ್ಯಾರು ಅನ್ನೋದನ್ನು ತಿಳ್ಕೊಳ್ಳೋದು. ಅರ್ಥಾತ ಜೀವ ಜಗತ್ತು ಇವುಗಳ ಸಂಬಂಧ, ಈ ಬ್ರಹ್ಮಾಂಡ ಈ ಪ್ರಪಂಚ ಇದರ ಇರುವಿಕೆ, ಮನುಷ್ಯರ ಹುಟ್ಟು ಸಾವು ಇವೆರಡರ ಮಧ್ಯದ ಬದುಕು ಮತ್ತು ಸೃಷ್ಟಿ ಸಮಸ್ತ ಚೈತನ್ಯದ ಸ್ವರೂಪ ಇತ್ಯಾದಿಗಳನ್ನು ತಿಳ್ಕೊಳ್ಳುವಂಥದ್ದೇ, ಅದರ ಬಗ್ಗೆ ಇರುವಂಥ ವಸ್ತುನಿಷ್ಠವಾದಂಥ ಗ್ರಹಿಕೆನೇ ತನ್ನ ತಾನು ಅರಿದು ಅಂತ ಹೇಳಿ, ತನ್ನ ಒಳಗಡೆ ಏನಿದೆ, ತನ್ನ ಕಣ್ಣಿಗೆ ಕಾಣುತ್ತಿರುವಂಥ ಈ ವಿಶ್ವದಲ್ಲಿ ಏನಿದೆ, ವಿಶ್ವದಲ್ಲಿರ್ತಕ್ಕಂಥ ಈ ಎಲ್ಲ ವಸ್ತು ಚೈತನ್ಯಗಳೇನಿವೆ, ಆ ಚೈತನ್ಯದ ಸತ್ಯತೆ ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡಾಗ ಆಗ ನಿನಗೆ ಏನು ದೇವರು ಅನ್ನುವಂಥ ಕಲ್ಪನೆ ಯಾಕೆ ಹುಟ್ಟಿತು, ಯಾರು ಹುಟ್ಟಿಸಿದ್ರು, ಅದು ಸತ್ಯನ ಅದು ಸುಳ್ಳ ಅನ್ನುವಂಥ ಸಾಕ್ಷಾತ್ಕಾರ ನಿನಗಾಗ್ತದೆ. ಆವಾಗ ಅಹಂ ಬ್ರಹ್ಮಾಸ್ಮಿ, ನಾನೇ ದೇವರು, ದೇವರೇ ನಾನು, ನನ್ನ ಬಿಟ್ಟು ದೇವರಿಲ್ಲ. ಅಂದರೆ ಮನುಷ್ಯ ಮತ್ತು ಚೈತನ್ಯ ಇದು ಬಹಳ ಮುಖ್ಯ. ಈ ಚೈತನ್ಯವು ಕೂಡ ಜಡದ ಒಂದು ಸ್ವರೂಪ, ಜಡದ ಸಂಯೋಜನೆಗಳ ಮೂಲಕ ಸ್ಫೋಟವಾದಂಥ ಒಂದು ಚೇತನಾತ್ಮಕವಾದ ಸ್ವರೂಪ ಅನ್ನುವಂಥ ತಿಳುವಳಿಕೆ ನಿನಗೆ ಬರ್ತದೆ. ಆ ಕಾರಣಕ್ಕಾಗಿ ಆದರೆ ನಮ್ಮ ಸಮಾಜದಲ್ಲಿ ಆಳುವ ವರ್ಗ, ಪುರೋಹಿತ ವರ್ಗ ಜನರಿಗೆ ದೇವರ ಬಗೆಗೆ ಖಚಿತವಾದಂಥ ತಿಳುವಳಿಕೆ ಇಲ್ಲದೇ ಹೋದಾಗ ದೇವರ ಬಗೆಗೆ ಅಲ್ಲ ಸಲ್ಲದ ಅನಾವಶ್ಯಕವಾದ ಮೌಢ್ಯ ಮತ್ತು ಕಂದಾಚಾರಗಳನ್ನು ಬಿತ್ತಿ ಅವುಗಳನ್ನು ಅವರ ಮನಮಸ್ತಿಷ್ಕಗಳಲ್ಲಿ ಕಸಿ ಮಾಡಿ ಇದು ದೇವರು ಅಂತ ಪೂಜಲಿಕ್ಕೆ ಹಚ್ಚಿ ಆ ಜನ ತಮ್ಮೆಲ್ಲ ಕಷ್ಟ ನಷ್ಟಗಳಿಗೆ, ಈ ಸಮಾಜದಲ್ಲಿರ್ತಕ್ಕಂಥ ತಾರತಮ್ಯಗಳಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಭೇದ ಭಾವಗಳಿಗೆ, ಇಲ್ಲಿರ್ತಕ್ಕಂಥ ಶೋಷಣೆ ದಬ್ಬಾಳಿಕೆ ಇವೆಲ್ಲವುಗಳಿಗೆ ಮುಖಾಮುಖಿ ಆಗದೆ, ಅವುಗಳ ಕಾರಣ ಸ್ವರೂಪಗಳನ್ನು ಅರ್ಥ ಮಾಡಿಕೊಳ್ಳದೆ ಕಾಣದ ದೇವರಿಗಾಗಿ ಹಂಬಲಿಸಿ ಅವುಗಳ ಪೂಜೆ ಪುನಸ್ಕಾರ ಮಾಡುವಲ್ಲಿನೇ ತಮ್ಮ ಶ್ರಮ, ತಮ್ಮ ಹಣ, ತಮ್ಮ ಸಮಯ ಮತ್ತು ತಮ್ಮ ವಿವೇಕ ಎಲ್ಲವನ್ನು ಕಳ್ಕೊಂಡರು. ಅದಕ್ಕಾಗಿಯೇ ವಚನಕಾರ ಹೇಳಿದ್ರು, ಕಲ್ಲನ್ನು ಪೂಜಿಸ್ತೀರಿ ಅದು ದೇವರಲ್ಲ, ಮಣ್ಣನ್ನು ಪೂಜಿಸ್ತೀರಿ ಅದು ದೇವರಲ್ಲ, ಕಟ್ಟಿಗೆಯನ್ನು ಪೂಜಿಸ್ತೀರಿ ದೇವರಲ್ಲ, ಪಂಚಲೋಹಗಳನ್ನು ಪೂಜಿಸ್ತೀರಿ ದೇವರಲ್ಲ. ಅದರಲ್ಲಿ ಕೂಡ ದೇವರುಗಳಲ್ಲಿನೂ ಇಷ್ಟು ವೆರೈಟಿ ಯಾಕಿವೆ? ಹಿಂದುಳಿದ ಕೆಳಜಾತಿಯ ದೇವರುಗಳೆಲ್ಲ ಕಲ್ಲ ಮತ್ತು ಕಟ್ಟಿಗೆಯಿಂದ, ಶ್ರೀಮಂತರ ಮೇಲ್ಜಾತಿಯ ದೇವರುಗಳೆಲ್ಲ ಪಂಚಲೋಹಗಳಿಂದ. ಆ ದೇವರುಗಳಲ್ಲಿಯೂ ಕೂಡ ಎಷ್ಟು ತಾರತಮ್ಯ ಇದೆ ಅನ್ನೋದನ್ನು ನಾವು ನೋಡ್ತೀವಿ. ಎಲ್ಲವ ಅಂದರೆ ತಳವರ್ಗದ ದೇವತೆ ಆಗ್ತದೆ, ಯಲಾಂಬಿಕೆ ಅಂದರೆ ಮೇಲ್ವರ್ಗದ ದೇವತೆ ಆಗ್ತದೆ, ಮಲ್ಲವ ಅಂದರೆ ಮಾರಿ ಅಂದರೆ ತಳವರ್ಗದ ದೇವತೆ ಆಗ್ತದೆ, ಮಾರಿಕಾಂಬೆ ಅಂದರೆ ಮೇಲ್ವರ್ಗದ ದೇವತೆ ಆಗ್ತದೆ ಅನ್ನೋದನ್ನು ನೀವು ನೋಡ್ತೀರಿ. ಹೀಗಾಗಿ ಆ ದೇವರುಗಳ ಹೆಸರಿನಿಂದ ಲೂಟಿ ಮಾಡ್ತಕ್ಕಂಥ ಅಂದರೆ ಜನರ ಶ್ರಮವನ್ನು ಮತ್ತು ಜನರ ಸಂಪಾದನೆಯನ್ನು ಲೂಟಿ ಮಾಡ್ತಕ್ಕಂಥ ಒಂದು ಪುರೋಹಿತ ವರ್ಗ ಇದೆಯಲ್ಲ, ಆ ಪುರೋಹಿತ ವರ್ಗ ಜನರಲ್ಲಿ ದೇವರ ಬಗ್ಗೆ ಭೀತಿಯನ್ನು ಮೂಡಿಸಿದೆ. ಮತ್ತು ನೀವು ಕೇಳ್ಬೋದು, ಕಲ್ಲು ದೇವರು ಮಣ್ಣು ದೇವರು ಅಲ್ಲ ಅಂದರೆ 12ನೇ ಶತಮಾನದ ಶರಣರು ಲಿಂಗವನ್ನು ಕೊಟ್ಟರಲ್ಲ, ಅದು ಕೂಡ ಒಂದು ವಸ್ತು ತಾನೇ, ಅದು ಕೂಡ ಕಲ್ಲು ಮಣ್ಣು ಇತ್ಯಾದಿ ಇವುಗಳ ಮೇಣ ಇತ್ಯಾದಿಗಳಿಂದ ತಯಾರು ಮಾಡಿರ್ತಕ್ಕಂಥದ್ದು ತಾನೇ ಅಂತ ಹೇಳಿದ್ರೆ ಲಿಂಗ ಕೊಟ್ಟಿದ್ದು ಸರಿ, ಆದರೆ ಎಲ್ಲಿ ಶರಣರು ಲಿಂಗವನ್ನು
ದೇವರು ಅಂತ ಕರೀಲಿಲ್ಲ. ಲಿಂಗ ಒಂದು ಲಾಂಛನ. ಲಿಂಗ ನೀವು ಹೊರಗಿನ ದೇವ ದೇವಸ್ಥಾನಗಳ ಮೌಢ್ಯ ಕಂದಾಚಾರಗಳಿಂದ ನಿಮ್ಮನ್ನು ನೀವು ಬಿಡಿಸ್ಕೊಂಡು ನಿಮ್ಮ ಒಳಗಿನ ನಿರೀಕ್ಷಣೆ ಮಾಡಿಕೊಳ್ಳೋಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಉಪಾಧಿ. ಅದು ಒಂದು ಉಪಾಧಿ ನಿಮಗಿರ್ತಕ್ಕಂಥದ್ದು. ಅದು ದೇವರು ಅಂತ ಹೇಳಲಿಲ್ಲ ಅವರು. ಅರಿವನ್ನು ಅರಿಯಲೆಂದು ಕುರುವನ್ನು ತಂದು ಕೊಟ್ಟರೆ ಅರಿವನ್ನು ಮರೆತು ಕುರುವನ್ನು ಪೂಜಿಸುವವರ ಕೆರವಿಲ ಒಡೆಯಂದ ಅನ್ನುವಂಥ ವಚನವೂ ಕೂಡ ಇದೆ ನಮ್ಮಲ್ಲಿ. ಅಂದರೆ ಅರಿವು ಆಗಲಿಕ್ಕಾಗಿ ನಿಮಗೆ ಕೊಟ್ಟಿರ್ತಕ್ಕಂಥ ಒಂದು ಕುರುಹು ಇದೆ. ಇದು ಒಂದು ಸಂಕೇತ, ಇದೊಂದು ಮಾಧ್ಯಮ, ಇದು ದೇವರಲ್ಲ. ಈ ಮಾಧ್ಯಮ ಆದರೆ ಯಾಕೆ ಬೇಕು ಅಂದರೆ ಚಿಕ್ಕ ಮಗುವಿಗೆ ತಿಳುವಳಿಕೆ ಬರುವವರೆಗೂ ಕೈ ಹಿಡಿದು ನಡೆಸಬೇಕಾಗ್ತದೆ. ಅದಕ್ಕೆ ತನ್ನ ಕಾಲ ಮೇಲೆ ತಾನು ನಿಲ್ಲುವಂಥ ಶಕ್ತಿ ಬಂದಾಗ ತನ್ನ ಪಾಡಿಗೆ ತಾನು ಹೋಗ್ತದೆ. ಹಾಗೆಯೇ ಮುಗ್ಧರಾಗಿರ್ತಕ್ಕಂಥವರಿಗೆ, ಅತ್ಯಂತ ವಿವೇಕದ ತಳಸ್ತರದಲ್ಲಿರ್ತಕ್ಕಂಥ ಜನರಿಗೆ ಒಂದು ಆಲಂಬನೆ ಬೇಕು. ಹಿಂಗಾಗಿ ಆಯಿತು, ನಿನ್ನ ದೇವರು ಆ ಗುಡಿಗುಂಡಾರಗಳಲ್ಲಿಲ್ಲ, ಇಲ್ಲಿದೆ ತಗೋ. ಹೌದಲ್ಲ, ಎನ್ನ ಕಾಲೆಯ ಕಂಬ, ಎನ್ನ ದೇವೆ ದೇಗುಲ, ಎನ್ನ ಸೆರೆವನ್ನ ಕಳಸವಯ್ಯ, ಸ್ಥಾವರ ಕಳಿ ಉಂಟು, ಜಂಗಮ ಕಳಿವಿಲ್ಲ ಅಂತ ಬಸವಣ್ಣವ್ರು ಹೇಳ್ತಾರಲ್ಲ, ತಗೋ ಈ ಲಿಂಗ, ನೀನು ಎಷ್ಟು ಬೇಕಷ್ಟು ಪೂಜೆ ಮಾಡು, ಮನದಣಿಯ ಹಾಡು. ಹೌದಲ್ಲ, ಹಾಡಿದಡೆಯನ್ನು ಒಡೆಯನ ಹಾಡುವೆ, ಎಷ್ಟು ಬೇಕಾದಷ್ಟು ನೀನು ಪೂಜೆ ಮಾಡು ಅಂತ ಹೇಳಿ. ಆದರೆ ಈ ವಚನದ ಮತ್ತು ವಚನಕಾರರ ಮುಖ್ಯ ಉದ್ದೇಶ, ಹೊರಗಡೆ ದೇವರನ್ನು ಅರಸುತ್ತಾ ತಿರುಗಾಡಿ ತಮ್ಮದೆಲ್ಲವನ್ನು ಕಳೆದುಕೊಳ್ಳುವ ಭ್ರಾಂತಿಗೆ ಒಳಗಾಗುವಂಥ ಜನರನ್ನು ಗಮನದಲ್ಲಿಟ್ಕೊಂಡು ಹೇಳ್ತಾರೆ. ಇಲ್ಲಿ ಎಲ್ಲ ದೇವರುಗಳನ್ನು ಹುಡುಕ್ತಾ ಅರಸ್ತಾ ವೃಥ ನಿಮ್ಮ ಸಮಯ ನಿಮ್ಮ ಸಂಪತ್ತನ್ನು ಹಾಳು ಮಾಡ್ಕೋಬೇಡಿ. ಇಲ್ಲಿ ದೇವರಿಲ್ಲ, ಇಲ್ಲಿ ದೇವರಿಲ್ಲ. ಯಾವುದನ್ನು ನೀವು ಆ ಕಲ್ಲು ಮಣ್ಣು ಮರ ಇಟ್ಟಿಗೆ ಇವುಗಳನ್ನು ಪೂಜಿಸಿ ನಿಮ್ಮ ಶರೀರ ಹಾಳು ಮಾಡ್ಕೋತೀರಿ, ನಿಮ್ಮ ಮನಸ್ಸು ಹಾಳು ಮಾಡ್ಕೋತೀರಿ. ಇಲ್ಲ, ನಾವು ದೇವಸ್ಥಾನದಲ್ಲಿ ಹೋಗೋದ್ರ ಮೂಲಕ ನಮಗೆ ಒಂದು ಶಾಂತಿ ಸಿಗ್ತದೆ ಅಂತ ಹೇಳ್ತಕ್ಕಂಥ, ನಿಜವಾಗಿ ಎಷ್ಟು ಕೋಟಿ ಲಕ್ಷ ಜನ ದೇವಸ್ಥಾನಕ್ಕೆ ಹೋಗಿಲ್ಲ, ಶಾಂತಿ ಸಿಕ್ಕಿದೆಯಾ? ಒಳಗಡೆ ಇಲ್ಲದ ಶಾಂತಿ ಹೊರಗಡೆ ನಿಮಗೆ ಹುಡುಕಿಲ್ಲ, ಆಗೋದೇ ಇಲ್ಲ. ಶಾಂತಿ ಸಿಕ್ಕಿದೆಯಾ? ಇಲ್ಲ. ಅದು ನಿಮಗೆ ಅದಕ್ಕಿಂತ ಹೆಚ್ಚಾಗಿ ಅಶಾಂತಿಯತ್ತ ದೂಡಿದೆ ಹೊರತು ಶಾಂತಿ ಸಿಕ್ಕಿಲ್ಲ. ಹಾಗಾದರೆ ಕೋಟಿ ಕೋಟಿ ಜನ ಎಣಿಸಲು ಸಾಧ್ಯ, 140 ಕೋಟಿ ಭಾರತೀಯರಿದ್ದಾರೆ ಅಂದರೆ ಹೆಚ್ಚು ಕಡಿಮೆ 99% ಜನ ಈ ದೇವಸ್ಥಾನಗಳ ಹಿಂದೆನೇ ಇದ್ದಾರೆ ಅನ್ನೋದನ್ನು ಗಮನಿಸಿದಾಗ ಇದರ ಸತ್ಯ ವಾಸ್ತವ ನಮಗೆ ಅರಿವಿಗೆ ಬರ್ತದೆ. ಹೀಗಾಗಿ ವಚನಕಾರ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ, ಇಲ್ಲೆಲ್ಲ ದೇವರನ್ನು ಹುಡುಕಿಬೇಡಿ, ನಿಮ್ಮ ಅಂತರಂಗದ ಕದವನ್ನು ತೆರೆದುಬಿಡ್ರಿ. ನಿಮ್ಮನ್ನು ತನ್ನ ತಾನಾರೆಂದು ಅರಿಯುವುದು. ನಾನೇನು, ನನ್ನ ಹುಟ್ಟು, ನನಗೂ ಈ ಜಗತ್ತಿಗಿರುವ ಸಂಬಂಧ ಏನು? ಜಗತ್ತಿನ ಶೈಶವಾವಸ್ಥೆಯಿಂದ ಅಂದರೆ ಮಾನವನ ವಿಕಾಸ ಎಲ್ಲಿಂದಾಯಿತು, ಹೇಗಾಯಿತು ಅನ್ನುವುದರ ಕುರಿತಿರುವಂಥ ನಿಮಗೆ ವಾಸ್ತವಿಕವಾದ ವೈಜ್ಞಾನಿಕವಾದ ಗ್ರಹಿಕೆಗಳು ಬಂದಾಗ ನಿಮಗೆ ಈ ದೇವರುಗಳ ಹೆಸರಿನಲ್ಲಿ ನಡೆಯುತ್ತಿರುವಂಥ ಶೋಷಣೆ, ಅನ್ಯಾಯ, ಅತ್ಯಾಚಾರಗಳು ಅರ್ಥ ಆಗ್ತವೆ. ಅವು ಅರ್ಥ ಹಾಕ್ಕೊಂಡಂದರೆ ಅದರಿಂದ ಬಿಡುಗಡೆ ಹೊಂದ್ತೀರಿ. ಅದರಿಂದ ಬಿಡುಗಡೆ ಹೊಂದ್ರಿ ಅಂದರೆ ನಿಮ್ಮ ಸುತ್ತಲೂ ಹರಡಿಕೊಂಡಿರ್ತಕ್ಕಂಥ ಶೋಷಣೆ ಅನ್ಯಾಯಗಳಿಂದ ವಿಮೋಚನೆ ಪಡೀಲಿಕ್ಕೆ ನೀವು ಕ್ರಿಯಾಶೀಲರಾಗ್ತೀರಿ. ಹಾಗೆ ಕ್ರಿಯಾಶೀಲ ಆಗುವುದೇ ತನ್ನ ಸಾಕ್ಷಾತ್ಕಾರ, ತನ್ನ ಅರಿವೇ ತನಗೆ ಗುರು ದೇವರು ಎಲ್ಲ ಅನ್ನುವಂಥದ್ದು ಈ ವಚನದ ಧೋರಣೆ. ದಯವಿಟ್ಟು ಗುಡಿಗುಂಡಾರಗಳಿಗೆ ಹೋಗಿ ಹಾಳಾಗಬೇಡಿ ಅಂತ ಶರಣರು ಎಚ್ಚರಿಕೆಯನ್ನು ಕೊಡ್ತಾರೆ.